ಎಲ್ಲ ಮುಗಿದೋಯ್ತು ಒತ್ಸಲ ನನ್ನ ಲಕ್ಷ್ಮಿ. ಸಮಾಧಾನ ಮಾಡ್ಕೊಳ್ಳಿ ಪ್ರತಾಪ್, ಸಮಾಧಾನ ಮಾಡ್ಕೊಳ್ಳಿ. ನಿನ್ ಜೊತೆ ಸುಖವಾಗಿ ಬಾಳ್ಲಿ ಅಂತ ನಿಂಗೆ ಕೊಟ್ರೆ ಅವ್ರ ಜೀವ ನಾನೇ ಹಾಳು ಮಾಡ್ಬಿಟ್ಟೆ. ಏನ್ ಮಾಡ್ತಿದ್ಯಪ್ಪ, ಅವ್ನ ಕಾಲ ಹಿಡಿಬೇಡ. ನಿಮಗ್ ಕೋಪ ಇದ್ರೆ ನನ್ನಲ್ಲಿ ಬೇಕಾದ್ರೆ ಸಾಯಿಸಿ, ಅವನು ಬಿಟ್ಬಿಡಿ. ಅವನು ನನಗೊಬ್ಬರೆ, ಅವನು ಇನ್ನೂ ಬಾಳೆ ಬದುಕಬೇಕಾದವನು. ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ. ಇದೇನ್ ಸೆಂಟಿಮೆಂಟು ಬುಡ್ಡ, ನಿನ್ನ ಏನ್ ನಿನ್ ತಂಗಿನ ರೇಪ್ ಮಾಡಿ ಸಾಯಿಸ್ತೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸ್ಟೇಷನ್ ಇಂದ ಕೋರ್ಟ್ ಮೆಟ್ಲು ಹತ್ಸಿ ನನ್ನ ತಮ್ಮನ ಜೀವನ ಹಾಳು ಮಾಡ್ಬಿಟ್ಟೆ. ಇವತ್ ನಿನ್ ಜೀವನ ನಾನು ಹಾಳು ಮಾಡ್ಕೊಂಡಿರ್ತೀನಿ. ಈ ಕಡ್ಡಿನ ನಾನು ಇಲ್ಗೀರಿದ್ರೆ ನಿನ್ ಮುಂದೆನೆ ಅಲ್ಲ ಅವರಿಬ್ರು ಬ್ಲಾಸ್ಟ್ ಆಗ್ತಾರೆ. ತಾಕತ್ತಿದ್ರೆ ಬಚಾಯಿಸ್ಕೊಳ್ಳೋ. ಜ್ವಾಲಾಮುಖಿ ಸಿಡಿದಿದ್ದಾಗಿದೆ, ಈಗ ಅದರಿಂದ ಲಾವಾ ಇನ್ನೆಷ್ಟು ದಿನ ಹರಿತಾ ಇರತ್ತೆ ಅಂತ ಕಾದ್ ನೋಡ್ಬೇಕು. ಸರ್, ಪಂಚಪಾಂಡವರು ಬರ್ತಾ ಇದ್ದಾರೆ. ಅಡ್ಡಕ್ಕೆ ಬಂದ ದೊಡ್ಡವ್ರನ್ನ ಕ್ಯಾರೆ ಅಂತ ಕೇಳಿದವರಷ್ಟು ತಿಮ್ರ ನಿನಗೆ. ನಾವಿಬ್ರು ಪವರ್ಫುಲ್ ಅಂತ ಗೊತ್ತಿದ್ದು ಒಬ್ರಿಗೊಬ್ರು ಹೊಡೆದಾಡ್ತಾ ಇದ್ರೆ ರೌಡಿಗಳಿಗೂ ಟೆರರಿಸ್ಟ್ಗಳಿಗೂ ಮಧ್ಯೆ ಇರೋ ಜಂಕ್ಷನ್ ಅಲ್ಲಿ ಜನ ಟೆನ್ಷನ್ ಇಲ್ಲದೆ ಬದುಕ್ ಬಿಡ್ತಾರೆ. ಹಾಗಾಗ್ಬಾರ್ದು. ಇಬ್ರು ಮುಖಕ್ಕೆ ಬಣ್ಣ ಬಳಿಯೋ ಒಂದೇ ಪ್ರೊಫೆಷನ್ ಅವ್ರು ಆದ್ರೂ ಇಬ್ರು ಒಬ್ರಿಗೊಬ್ರು ಕಿತ್ತಾಡೋದು, ಅದರಿಂದ ಯಾರಿಗೆ ಲಾಭ? ಹೀಗೆ ಲಾಭ ಹಾಗ ನಮ್ ಕೇಸ್ ಆಗ್ಬಾರ್ದು. ನಾವು ರೌಡಿಗಳಾದ್ರೂ ಕಿಲಾಡಿಗಳಾಗಿ ರಾಜಿ ಆಗ್ಬೇಕು. ಇದಕ್ ನಿನ್ ಆನ್ಸರ್ ಪಾಸಿಟಿವಾ ನೆಗೆಟಿವಾ ಅಂತ ನನಗೀಗ ಗೊತ್ತಾಗ್ಬೇಕು. ಮಳೆ ನೀರ್ನ ಡಿಸ್ಟಿಲ್ ಮಾಡಿ ಡೂಪ್ಲಿಕೇಟ್ ನೀರ್ ತಯಾರಿಸೋ ಬಿಸ್ಲೇರಿ ಕುಡಿಯೋದಕ್ಕಿಂತ ತಮಿಳ್ನಾಡು ಕರ್ನಾಟಕಕ್ಕೆ ಆಗ ಕಾವು ಕೊಡೋ ಕಾವೇರಿ ನೀರ್ ಕುಡಿಯೋ ಬಹದ್ದೂರ್ ನಾನು. ನೀನಾಗೆ ರಾಜ್ಯಾತಿಂತ ಬಂದಾಗ ಕೈ ಕೈ ಮಿಲಾಯಿಸ್ತಿದ್ರೆ ಮೈಗೆ ಮೈ ಉಜ್ಜಾಡಿ ನನ್ನ ಹುಟ್ಟಿಸಿದ ನಮ್ಮ ಅಪ್ಪ ಅಮ್ಮನ್ಗೆ ಶಾಂತಿ ಸಿಗುತ್ತಾ? ನೆವರ್. ಇಂಡಿಯಾ ಪಾಕಿಸ್ತಾನ್ ಒನ್ ಡೇ ಮ್ಯಾಚಲ್ಲಿ ಟಾಸ್ ಹಾಕೋದಕ್ಕೆ ಮುಂಚೆ ಕೈ ಕೈ ಮೇಲೆ ಆಯಿಸ್ತಾರ ವಾಸಿಮ್ ಅಕ್ರಮ ತೆಂಡೂಲ್ಕರ್ ನೋಡಿದಾಗ ಆಯ್ತು.
ಅಬ್ಬಾ, ಈಗ ನನ್ನ ಮನಸ್ಸಿಗೆ ಶಾಂತಿ ಆಯಿತು. ಎಲ್ಲ ನಿಮ್ ಗುರು ಯಾಕೋ ಅಣ್ಣ, ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದೀರಾ? ನೀವು ಹೋಗಿ, ಇವ್ರನ್ನ ನಾನು ನೋಡ್ಕೊಂತೀನಿ. ಹುಷಾರಾಗಿ ನೋಡ್ಕೊ. ಕಮಿಷನರೇ, ಈ ಬೂಟಾಟಿಕೆಲ್ಲ ಸಾಕು, ಇಳಿಸ್ರಿ. ನಾನು ತಗೊಳ್ಳಿಲ್ಲ ಅಂತ ನಾಟಕ ಆಡ್ತಾ ಇದ್ದೀರಾ? ಈಗಿರೋ ಸಿಎಂ ಜಾತಕ ಕೇಟ್ರೆ ನೆಕ್ಸ್ಟ್ ನಾನೇ ರೀ ಸಿಎಂ ತಿಳ್ಕೊಳ್ಳಿ. ಈಗ ನನ್ನಿಂದ ಏನಾಗ್ಬೇಕು ಹೇಳಿ ಸರ್. ನನಗೆ ಸೆಕ್ಯೂರಿಟಿ ಬೇಕು. ಯಾಕೆ ಅಂತ ಕೇಳ್ಬೋದಾ? ಆಸ್ಪತ್ರೆಗಳದ ಗಲಾಟೆ ವಿಷಯ ನಿಮ್ಗೇನಾರು ಗೊತ್ತೇನ್ರಿ? ಹೇಗ್ ಗೊತ್ತಾಗತ್ತೆ? ಆ ನಿಮ್ಮ ACP ಸಿಮ ಕೇಸ್ ಬುಕ್ ಮಾಡಿದ್ರೆ ನಿಮಗೆ ನ್ಯೂಸ್ ಬರೋದು? ಆಫ್ಟರ್ ಆಲ್, ಪ್ರಜೆಗಳ ಸೆಕ್ಯೂರಿಟಿ ಈ ಸಿಟಿನಲ್ಲಿ ನಮ್ಮಂತ VIP ಗತಿ ಏನ್ರಿ? ಆ ಇನ್ಸಿಡೆಂಟ್ ನಡೆದಾಗ ನನಗೆ ಇದನ್ನ ಬರ್ತಾರ ಗೊತ್ತಾ? ಓಕೆ, ಸೆಕ್ಯೂರಿಟಿ ತಾನೆ, ಅರೇಂಜ್ ಮಾಡ್ತೀನಿ. ಮೊದಲು ಆ ಕೆಲಸ ಮಾಡಿ. ಸೊ ರೇ ಕಮಿಷನರೇ, ಪೊಲೀಸ್ ಸೆಕ್ಯೂರಿಟಿ ಅಂದ್ರೆ ಇವತ್ತು ನಾಳೆ ರಿಟರ್ ಆಗೋ ನಿಮ್ಮಂತ ಮುದಿ ಪೊಲೀಸ್ ಸೆಕ್ಯೂರಿಟಿ ಅಲ್ಲ ರೇ. ಇವರಂತ ದಿಲ್ಲಿರೋ ಪೊಲೀಸ್ ಸೆಕ್ಯೂರಿಟಿ ಬೇಕು. ಹೇಳಿತಾ? ಏನಂತೆ ಸರ್ ಅವಂದು? ಅವನೇ ಕ್ರಿಮಿನಲ್ಲು, ಅವನಿಗೂ ಸೆಕ್ಯೂರಿಟಿ ಬೇಕಂತೆ. ಸರ್, ಇವನ್ ಮನೆ ಮುಂದೆ ಸೆಕ್ಯೂರಿಟಿ ಪೊಲೀಸ್ ನಿಂತ್ರೆ ಕಾಕಿ ಹಾಕಿರೋ ಗೂಂಡಾಗಳೇ ನಿಂತಿದ್ದಾರೆ ಅಂತ ಜನ ನಮ್ಮನ್ನ ಆಡ್ಕೋತಾರೆ ಸರ್. ಬಟ್ ವಾಟ್ ಟು ಡೂ ಮಿಸ್ಟರ್ ಸಿಂಹ? ಅವನ ಜಾತಕ ನನಗೆ ಗೊತ್ತು, ನಿಮಗೆ ಗೊತ್ತು, ಆದ್ರೆ ಜನಕ್ಕೆ? ಹಾಗಾದ್ರೆ ಡ್ಯೂಟಿ ಫಸ್ಟ್. ಪವರ್ನಲ್ಲಿಲ್ಲದೆ ಹೋದ್ರು ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಮಾತಿನ್ನು ಚಾಲ್ತಿಲಿರೋದು ನೋಡಿ ಈ ಸ್ಟಾಲಿನ್ಗೆ ತುಂಬಾ ಖುಷಿ ಆಯ್ತು. ಸಿಂಗಾರಪ್ಪನವ್ರು ಇಲ್ಲದೆ ಇದ್ರು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಮ್ಗಳಿಗೆ ನಾಯಾಗಿ ಸೆಕ್ಯೂರಿಟಿ ಕೊಡ್ತಾರ. ಆ ಸಿಮ್ ನೋಡಿ ನಗಬೇಕೋ ಅಳಬೇಕೋ ಒಂದು ತಿಳಿತಾ ಇಲ್ಲ. ನಮಗೋಸ್ಕರ ಸೆಕ್ಯೂರಿಟಿ ಇಟ್ಟಿರೋ ಆ ಸಿಂಗಾರಪ್ಪನವ್ರು ನಿಜವಾಗ ನಮ್ಮ ಪಾಲಿನ ದೇವ್ರು. ಎಲ್ಲಿವರೆಗೂ ಸ್ಟಾಲಿನ್ ಬಾಯಲ್ಲಿ ಚುಟ್ಟ ಇರುತ್ತೋ ಅಲ್ಲಿವರೆಗೂ ನಿನ್ ದೇಹದಲ್ಲಿ ಪ್ರಾಣ ಇರುತ್ತೆ. ಡೋಂಟ್ ವರಿ.
ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಅದ್ ಸರಿ, ಹಾಸ್ಪಿಟಲ್ಗೆ ಹೋಗಿದ್ದೀಯಾ ಡಾಕ್ಟರ್? ಏನಂದ್ರು ಆರಾಮಾಗಿದ್ದೀನಿ ಅಂತ ಹೇಳಿದ್ರು. ಹೇ, ಯಾಕೆ, ಏನಾಯ್ತು? ತಾಯಿ ತಂದೆ ಇಲ್ದೆ ಎಲ್ಲೋ ಅನಾಥಲಾಗಿ ಬೆಳೆದಿದ್ದ ನನ್ನ ಮದುವೆ ಆಗಿ ನಿಮ್ ಹೃದಯದಲ್ಲಿ ಸ್ಥಾನ ಕೊಟ್ಟು ದೇವತೆ ತರ ನೋಡ್ಕೊಳ್ತಿರೋ ನಿಮ್ಮಂತ ಗಂಡ ತುಂಬ ಗರ್ಭಿಣಿಯಾಗಿ ನೀನ್ ಈ ರೀತಿ ಅಳ್ಕೊಡ್ದು ವೀಣ, ನಾನಿರೋವರೆಗೂ ನೀನ್ ಹೇಗೆ ಅನಾಥೆ ಆಗ್ತೀಯ? ನೀನ್ ಮನೆ ಮಹಾಲಕ್ಷ್ಮಿ ಮಾ, ನಿನ್ ಕಣ್ಣಲ್ಲಿ ನೋ. ನಮ್ಮಿಂದ ದೂರಾದ ಮೂರ್ ಜನ ತಮ್ಮಂದಿರ ಮೇಲೆ ಆಣೆ ಮಾಡ ಹೇಳ್ತಾ ಇದ್ದೀನಿ, ಇವತ್ತಿನಿಂದ 13 ದಿನದೊಳಗಡೆ ನನ್ನ ತಮ್ಮನ ಪಿಂಡ ಇಡೋ ಜಾಗದಲ್ಲಿ ಆ ಸೂಳೆ ಮಗ ಪ್ರತಾಪನ್ ರುಂಡ ಇಡ್ಲಿಲ್ಲ.